ಬೆಣ್ಣೆ ಒಂದ ಕಡೆ ಸುಣ್ಣ ಅಂತ ಇಡ್ತಾ ಇದ್ದಾರೆ ನಾವು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಈಗ ಶಾಸಕರು ಕೊಡಲ ಇಲ್ಲ ಜಾಗ ಮಾಡಿದವರು ಕೊಡಲ ಎಲ್ಲ ಆಗ್ತಾ ಇದೆ ನಾವು 15 ವರ್ಷದಿಂದ 15 ವರ್ಷದಿಂದ ನೋಡ್ತಾ ಇದ್ದೇವೆ ಯಾದೋ ನಮಗೆ ಮತ ಬಂದಿಲ್ಲ ನಾವು ನೋಡಿಲ್ಲ ಆ ಕಡೆ ಅಂತ ಹೇಳ್ತೀರಾ ನಿನ್ನೊಬ್ಬರಿಗೆ ಹೇಳಿದ್ರೆ ನಮ್ಮ ಸೋಲ್ಸಿದ್ದೀರಾ ಅಂತಾರೆ ಯಾರು ಸೋಲ್ಸಕ್ಕೆ ಬರ್ತಾರೆ ಆ ಮತಗಳು ಬಂದಿದೆ ಅಂತ ತಿಳ್ಕೊಂಡು ಅವರು ಕೆಲಸ ಮಾಡ್ತಾರಾ ಆ ಅದು ನಮಗೆ ಅಂತ ರಾಜಕೀಯ ಅಂತ ಇವರು ನಮಗೆ ಬೇಕಾಗಿಲ್ಲ ಇವಾಗ ಈ ರೀತಿ ಕಷ್ಟ ಅಂತ ಹೋದಾಗ ಸ್ಪಂದಿಸ್ತಾರ ಶಾಸಕರು ಕೈ ಸಿಗ್ತಾರಾ ಕೈ ಕೈ ಸಿಗ್ತಾರೆ ಓಟ್ ಇಸ್ಕೊಂಡು ಹೋಗೋ ತನಕ ಅಷ್ಟೇನೇ ಆಮೇಲೆ ಏನಂದ್ರೆ ಏನು ಇಲ್ಲ ಇತ್ಲಕ್ ತಿರುಗು ನೋಡಲ್ಲ ಯಾವುದೇ ಕಾಣ್ಕಿಲ್ಲ ಅಣ್ಣ ಏನು ಮಾಡಿಲ್ಲ ಯಾವುದೇ ಕಾಣ್ಕ ಏನು ಮಾಡಿಲ್ಲ 23 24 ಎಂಪಿ ಕೊಟ್ಟಿದ್ವಿ ನಾವು ಗೊತ್ತಾಯ್ತಾ ಎಂಪಿಯಾ ಏನ್ ಮಾಡ್ಯಾರ ಎಂಪಿಗಳು ಏನ್ ಮಾಡ್ಯಾರ ಅಣ್ಣ ಏನು ಮಾಡಿಲ್ಲ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಕಾಳಿಕಾ ನಗರದಲ್ಲಿ ನಾವಿದ್ದೀವಿ ಇಲ್ಲಿನ ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದೀವಿ ಸೊ ಹೇಗಿದೆ ಕ್ಷೇತ್ರದ ಅಭಿವೃದ್ಧಿ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜೇಗೌಡ ಅಂತ ನಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ಕೆಲವೊಂದು ಕಡೆ ಮಾಡ್ತಾ ಇದ್ದಾರೆ ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ಅಂತ ಇಡ್ತಾ ಇದ್ದಾರೆ ಆದ್ರೂ ಇಲ್ಲಿ ಅರ್ಧ ಜಾಗ ಮಾಡಿದ್ರು ಅದರಲ್ಲಿ ಒಬ್ಬ ಕಾಲು ಮುರ್ಕೊಂಡು ನಿಂತಿದ್ದಾನೆ ಈಗ ಮೋರಿ ಮಾಡಿಬಿಟ್ಟು ಕೆಳಗಡೆ ಬಿದ್ದು ಹೋಗಿದ್ದಾರೆ ಅದರಲ್ಲಿ ಈಗ 1.5 ಲಕ್ಷ ಖರ್ಚು ಮಾಡಿದ್ದಾರೆ ನಾವು ಯಾರಿಗೆ ಕಂಪ್ಲೇಂಟ್ ಕೊಡಬೇಕು ಈಗ ಶಾಸಕರು ಕೊಡಲ ಇಲ್ಲ ಜಾಗ ಮಾಡಿದವರು ಕೊಡಲ ಅಲ್ಲ ಈಗ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಯಾಕೆ ಈ ತರ ಕೆಲಸಗಳಾಗ್ತಾ ಇಲ್ಲ ಎಲ್ಲ ಆಗಿದೆ ಎಲ್ಲ ಆಗ್ತಾ ಇದೆ ನಾವು 15 ವರ್ಷದಿಂದ ನೋಡ್ತಾ ಇದ್ದೇವೆ ಯಾರೂ ಏನು ಇದು ಬರ್ತಾ ಇಲ್ಲ ಇಲ್ಲಿ ಇಲ್ಲಿ ಕೆಲವರಿಗೆ ಹೇಳ್ತಾರೆ ನೀವು ಆ ಕಡೆ ನಮಗೆ ಇದು ಬಂದಿಲ್ಲ ಅಂತ ಹೇಳ್ತಾರೆ ಯಾವುದೋ ನಮಗೆ ಮತ ಬಂದಿಲ್ಲ ನಾವು ನೋಡಿಲ್ಲ ಆ ಕಡೆ ಅಂತ ಹೇಳ್ತೀರಾ ನಿನ್ನೊಬ್ರಿಗೆ ಹೇಳಿದ್ರೆ ನಮ್ಮ ಸೋಲ್ಸಿದ್ದೀರಾ ಅಂತಾರೆ ಯಾರು ಸೋಲ್ಸಕ್ ಬರ್ತಾರೆ ಅಲ್ಲ ಈಗ ಮತ ಬರಲಿ ಬರದೇ ಇರಲಿ ಅವ್ರ ಕ್ಷೇತ್ರ ಅಂದಾಗ ಅವ್ರು ಅಭಿವೃದ್ಧಿ ಮಾಡ್ಬೇಕಲ್ವಾ ಮಾಡ್ಬೇಕು ಯಾಕೆ ಮಾಡ್ತಾ ಇಲ್ಲ ಈಗ ಮೋರಿ ಆಗಿಲ್ಲ ಈಗ ಮೋರಿ ಮಾಡಿದಾರ ಏನೂ ಆಗಿಲ್ಲ ಯಾಕೆ ಮಾಡ್ತಾ ಇಲ್ಲ ಯಾವ್ರೇನ ನಮ್ಮ ಮತ ಬರ್ತದೆ ನಾವು ಎಲ್ಲಿ ಇದು ಮಾಡ್ತಾರೆ ಅನ್ನೋದಕ್ಕೆ ಇದು ಮಾಡ್ತಾರ ಅವರು ಎಲ್ಲಿ ಮತಗಳು ಬಂದಿದೆ ಅಂತ ತಿಳ್ಕೊಂಡು ಅವರು ಕೆಲಸ ಮಾಡ್ತಾರ ಅದು ನಮಗೆ ಅಂತ ರಾಜಕೀಯ ಅಂತ ಇವರು ನಮಗೆ ಬೇಕಾಗಿಲ್ಲ ಇದೆಲ್ಲ ಸಮಸ್ಯೆ ಇದೆ ಅಂತ ಶಾಸಕರು ಹತ್ರ ಕಂಪ್ಲೇಂಟ್ ಕೊಡೋದು ಹೇಳಿದ್ದೇವೆ ಮಾಡ್ತೀವಿ ಅಂತಾರೆ 15 ವರ್ಷದಿಂದ ನೋಡ್ತಾ ಇದ್ದೇನೆ ನಾನು ಈಗ ನೋಡ್ತಾ ಇಲ್ಲ 15 ವರ್ಷದಿಂದ ಯಾವುದು ಏನೂ ಮಾಡಿಲ್ಲ ಅಲ್ಲ ಅಭಿವೃದ್ಧಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ವರ್ಷ ನನ್ನೇ ಗೆಲ್ಸ್ತಾರೆ ಜನ ಅಂತಾರೆ ಅವರು ಯಾವುದು ಗೆಲ್ಸ್ತಾ ಇಲ್ಲ ಈ ಕಡೆ ನಿಮಗೆ ಬಂದಿಲ್ಲ ಅಂತ ಹೇಳ್ತಾರೆ ಈ ಕಡೆ ಮಾಡಿಲ್ಲ ಅವರೆಲ್ಲ ಆ ಕಡೆ ಮಾಡ್ತಾ ಇದ್ದಾರೆ ಎಂಗೇಪುರ ಆಗ್ಲಿ ಮತ್ತೊಂದು ಕೆಂಗೇರಿ ಆಗ್ಲಿ ಆ ಕಡೆ ಮಾಡ್ತಾ ಇದ್ದಾರೆ ಈ ಕಡೆ ಏನು ಮಾಡ್ತಾ ಇಲ್ಲ ಅಂತವ್ರು ಇದ್ದಾರೆ ಈಗ ಮೊನ್ನೆ ಹಂಗಾರ ಇದು ಹೇಳ್ತಾ ಇದ್ರು ಇಲ್ಲಿ ನಮ್ಮ ಪ್ರಿಯಪಡನ ದೇವಸ್ಥಾನ ಆಯ್ತು ಅಲ್ಲಿಗೆ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ದೆ ಅವರು ಬಂದಿಲ್ಲ ಅದನ್ನ ಹೇಳ್ಬೇಕಾಯ್ತು ಈಗ ಒಂದು ಕಾಲು ಮುರ್ಕೊಂಡು ಬಿದ್ದವನೆ ಮೋರಿಗೆ ಸಲುವಾಗಿ 1.5 ಲಕ್ಷ ಎಪ್ಪ ಖರ್ಚು ಮಾಡಿದ್ದಾರೆ ಯಾರು ಕೊಡ್ತಾರೆ ಈಗ ಶಾಸಕರು ಕೊಡ್ತಾರ ಇಲ್ಲ ಮತ್ತೆ ಈಗ ಇದು ಮಾಡ್ತಾರಲ್ಲ ಯಾರು ರೋಡ್ ಮಾಡ್ತಾರಲ್ಲ ಡೆವಲಪ್ ಇದು ಅವ್ರು ಕೊಡ್ತಾರ ಯಾರು ಕೊಡ್ತಾರೆ ಅವರು ಬಡವರು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ ಯಾರು ಕೊಡ್ತಾರೆ ಈಗ ನಾವೇನ್ ಮಾಡ್ಬೇಕು ಇವಾಗ ಈ ರೀತಿ ಕಷ್ಟ ಅಂತ ಹೋದಾಗ ಸ್ಪಂದಿಸ್ತಾರ ಶಾಸಕರು ಕೈಗೆ ಸಿಗ್ತಾರ ಕೈಗೆ ಸಿಗ್ತಾರೆ ಕೈಗೆ ಯಾರು ಏನು ಸಿಗಲ್ಲ ಬೇರೆ ಇವರು ಸಮಾಜ ಸೇವಕರು ಅಂತ ಹೇಳ್ತೀವಿ ಅವರನ್ನು ನಮ್ಗೆ ಇಲ್ಲ ಅಣ್ಣ ಮಾಡಿಸ್ತೀನಿ ಏನ್ ಮಾಡಿಸ್ತಾವ್ರೆ ಏನಂದ್ರೆ ಏನು ಆಗಿಲ್ಲ ಬನ್ನಿ ಬೇಕಾದ್ರೆ ಜಾಗ ತೋರಿಸ್ತೀನಿ ನೋಡಿ ಬೋಲಿ ಹಾಗಾದ್ರೆ ಯಾರು ಬಂದ್ರೆ ಇಲ್ಲಿ ಕೆಲಸ ಮಾಡ್ತಾರೆ ಯಾರು ರಾಜಕೀಯದವ್ರು ಯಾರು ಬಂದ್ರೆ ಏನು ಮಾಡಲ್ಲ ನಮಗ್ ನಾವೇ ನಾವು ಮಾಡ್ಕೋಬೇಕಾಗುತ್ತ ಪರಿಸ್ಥಿತಿ ಬಂದಿದೆ ಇಲ್ಲಿ ಇಲ್ಲಿ ಹೌದು ಈಗ ಶಾಸಕರು ಕಾಂಗ್ರೆಸ್ ಇಂದ ಇದ್ರು ಗೆದ್ದಿರು ಮತ್ತೆ ಬೈ ಎಲೆಕ್ಷನ್ ಬಿಜೆಪಿ ಇಲ್ಲ ಗೆದ್ರು ಈಗ ಮತ್ತೆ ಎಲೆಕ್ಷನ್ ಬರ್ತಾ ಇದೆ ಈ ಬಾರಿ ಯಾರನ್ನ ಗೆಲ್ಸಿದ್ರು ನಾವ್ ಯಾರನ್ನ ಗೆಲ್ಸಿದ್ರು ಏನು ಪ್ರಯೋಜನ ಇಲ್ಲ ಯಾರನ್ನ ಗೆಲ್ಸಿದ್ರು ಏನು ಪ್ರಯೋಜನ ಇಲ್ಲ ಕೋವಿಡ್ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ರು ಶಾಸಕರು ಯಾರು ಕೆಲವರೆಲ್ಲ ಮಾಡಿದ್ದಾರೆ ಮಾಡಿಲ್ಲ ಅಂತ ಹೇಳಲ್ಲ ಮಾಡಿದ್ದಾರೆ ಆದ್ರೂ ಏನ್ ನಮ್ಮ ಇಲ್ಲಿ ಏನಿದೆ ನಮ್ಮ ರೋಡದೇ ಆಗ್ಲಿ ಮತ್ತೊಂದೇ ಆಗ್ಲಿ ನೀರ್ದೇ ಆಗ್ಲಿ ಏನಂದ್ರೆ ಏನೂ ಆಗಿಲ್ಲ ಈಗಲೂ ಬನ್ನಿ ತೋರಿಸ್ತೀನಿ ನಾವು ಮೊದಲು ನಮ್ಮ ಸಂಘ ಮಾಡ್ಕೊಂಡಿದ್ದೇವೆ ಸಾಯಿಬಾಬಾ ಅಸೋಸಿಯೇಷನ್ ಇದಂತ ಅದರಿಂದ ನಾವು ರೋಡ್ ಬಿಡಿಸ್ಕೊಂಡಿದ್ದೇವೆ ಸಮಾಜ ಸೇವಕರು ಅಂತ ಇದ್ರು ಅವ್ರಿಗೂ ಹೇಳ್ದು ನೀವು ದುಡ್ಡು ಬಿಡಿಸ್ಕೊಳ್ಳಿ ಅಂತಂದ್ರು ದುಡ್ಡು ಕೊಟ್ಟಿದ್ದೇವೆ 4.5 ಲಕ್ಷ ಕೊಟ್ಟಿದ್ದೇವೆ 6 ಅಡಿಗೆ 20 ಅಡಿಗೆ 4.5 ಲಕ್ಷ ನಮ್ಮ ಸೈಟ್ನವರೆಲ್ಲರೂ ಸೇರಿ ಅದನ್ನ ಯಾರು ಕೊಡ್ತಾರೆ ಇವರೇನಾರು ಮಾಡಿಸ್ತಾ ಇದ್ದಾರಾ ಏನು ಮಾಡ್ತಾ ಇಲ್ವಲ್ಲ
ಅಲ್ಲ ಎಲೆಕ್ಷನ್ ಟೈಮ್ ನಲ್ಲಿ ಓಟ್ ಕೇಳಕ್ ಬರ್ತಾರೆ, ಕ್ಷೇತ್ರ ಅಭಿವೃದ್ಧಿ ಆಗಿದೆ ಅಂತಾರೆ. ಯಾವ ಯಾವ್ದೇನು ಇಲ್ಲ, ಅವ್ರು ಓಟ್ ಇಸ್ಕೊಂಡ್ ಹೋಗೋ ತನಕ ಅಷ್ಟೇನೆ, ಆಮೇಲೆ ಏನಂದ್ರೆ ಏನು ಇಲ್ಲ. ಇತ್ಲಾಗ ತಿರುಗು ನೋಡಲ್ಲ. ಎಲೆಕ್ಷನ್ ಬರ್ತಾ ಇದೆ ಈಗ, ಇನ್ನೊಂದ್ ಎರಡ್ ತಿಂಗಳಲ್ಲಿ ಎಲೆಕ್ಷನ್. ಈಗ ಕಾಂಗ್ರೆಸ್ ನಿಂದ ಅಭ್ಯರ್ಥಿ ಆಗ್ತಾ ಇದಾರೆ ಭಾವನ ಅವ್ರ ಹೆಸರು ಕೇಳ ಬರ್ತಾ ಐತೆ. ಬಿಜೆಪಿ ಇಂದ ನಮ್ಮ ಸೋಮಶೇಖರ್ ಅವರೇ ನಿಂತ್ಕೊತಾ ಇದಾರೆ, ಇನ್ನ JDS ಇಂದ ಕೂಡ ಜವರೇಗೌಡ ಅವರು ಸ್ಪರ್ಧೆ ಮಾಡ್ತಾ ಇದಾರೆ. ಯಾರು ಗೆಲ್ತಾರೆ, ಯಾರು ಗೆಲ್ತಾರೆ ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಕೆಲವರು ಅಂತಾರೆ, ಹೇಳ್ತಾರೆ ಅಲ್ಲಿ ಇದ್ರ ನಿಮ್ ಕಡೆ ಆಗ್ಲಿಲ್ಲ ಅಂದ್ರೆ ನಾನು ಕೆಂಗೇರಿ ಕಡೆ ಮಾಡ್ತೇನೆ ಅಂತ ಸೋಮಶೇಖರ್ ಹೇಳ್ತಾರೆ. ಜವರೇಗೌಡರು ಈ ಕಡೆ ಮಾಡ್ತೀನಿ ಅಂತ ಹೇಳ್ತಾರೆ. ಏನು ಮಾಡಕ್ ಆಗಲ್ಲ ಅದು. ಹಾಗಾದ್ರೆ ಯಾರು ಬಂದ್ರೆ ಕೆಲಸ ಆಗತ್ತಿಲ್ಲ, ಯಾರು ರಾಜಕೀಯದವ್ರು ಯಾರು ಬಂದ್ರು ಏನು ಆಗಲ್ಲ ರೀ. ಏನಂದ್ರು ಏನು ಆಗಲ್ಲ. ನಮ್ ಕೆಲ್ಸ ಮಾಡಿ ತೋರಿಸ್ಬೇಕು ಅವ್ರು ರೀ. ಏನ್ ಮಾಡ್ತಾವ್ರ ಅವ್ರು ಕೆಲ್ಸ ಮಾಡಿದವ್ರಿಗೆ ಮತ ಹಾಕ್ತಿವಿ ಅಂತ. ಹೌದು, ನಮ್ದು ಯಾರ ಯಾವ ಪಕ್ಷ ಅಂತ ನಾನು ಹೇಳ್ತಾ ಇಲ್ಲ. ಕೆಲ್ಸ ಮಾಡ್ಬೇಕು, ಸಾರ್ವಜನಿಕರಿಗೆ ಕೆಲ್ಸ ಮಾಡ್ಕೊಡ್ಬೇಕು. ಈಗ ಇರೋ ಮೂರ್ ಜನದಲ್ಲಿ ಯಾರು ಒಬ್ರು ಆಯ್ಕೆ ಮಾಡಿದ್ರೆ ನಿಮ್ಗೆ ಅವ್ರು ಕೆಲಸ ಮಾಡ್ಕೊಡ್ಬೇಕು. ಯಾರನ್ನ ಆಯ್ಕೆ ಮಾಡಿದ್ರೆ ಮಾಡ್ಕೊಡ್ತಾರೆ ಯಾರು? ನಾವು ಈಗ್ಲಿಂದಲ್ಲ 15 ವರ್ಷದಿಂದ ನೋಡ್ತಾ ಇದ್ದಾನೆ, ಯಾರು ಏನೊಂದು ಕೆಲಸ ಮಾಡ್ತಾ ಇಲ್ಲ. ಹಾಗಾದ್ರೆ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ MLA? ಹೌದು, MLA ಅಂತ ನಾವ್ ಹೇಳಲ್ಲ. ಬೇರೆಯವರು ಹೆಂಗಿರ್ತಾರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯ ಹೇಳಿ, ಬೇರೆ ಯಾರ್ದು ಬಿಡಿ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ. ನನ್ಗೆ ಅವ್ರು ಇವ್ರು ಅಂತ ಇಲ್ಲ ಸರ್, ಸಾರ್ವಜನಿಕರು ಕೆಲಸ ಆಗ್ಬೇಕಷ್ಟೇನೆ. ಆ ಪಕ್ಷ ಆಗ್ಲಿ ಈ ಪಕ್ಷ ಆಗ್ಲಿ ನನ್ಗೆ ಇದಿಲ್ ಬೇಕಾಗಿಲ್ಲ, ಸಾರ್ವಜನಿಕರಿಗೆ ಆಗ್ಬೇಕು. ಈಗ ನೀರಿಲ್ಲ, ಮತ್ತೊಂದಿಲ್ಲ, ಅವೆಲ್ಲರೂ ಮಾಡ್ಕೊಡ್ಬೇಕು. ಬಂದು ಈಗ ಪ್ರತಿನಿಧಿ ಆದನು ಬಂದು ನೋಡ್ಬೇಕು ನಿಮ್ಗೇನ್ ತೊಂದ್ರೆ ಅದನ್ನ ಕೇಳ್ಬೇಕು. ಸೋಮಶೇಖರ್ ಅವ್ರು ಹೇಳ್ತಾರಲ್ಲ ಎಲ್ಲ ಮಾಡಿದೀನಿ ಮಾಡಿದ್ದಾರೆ. ಈಗಲೂ ನಾನು ಸಾಯಿಬಾಬಾ ದೇವಸ್ಥಾನದ ಹತ್ರ ಬಂದು ನಿಂತಿದ್ದಾಗ ನಮ್ಮ ರೋಡಲ್ಲಿ ರೋಡ್ ಇಲ್ಲ ಇದು ಬಿಡಿಸ್ಕೊಡಿ ಅಂತ ಕೇಳಿದಾಗ ಅವ್ರ ಯಾರು ಹೊಸಳ್ಳಿ ನಮ್ಮ ಸತೀಶಣ್ಣ ಅವ್ರು ಅಂದ್ರು, ರಾಜಣ್ಣ ಇವತ್ತೊಂದಿನ ಬಿಟ್ಬಿಡು ನಾನು ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಅಂತಂದ್ರು. ಕೊನೆಗೂ ಮಾಡಿಸ್ಕೊಡ್ಲಿಲ್ಲ. ಕೊನೆಗೆ ನಮ್ಮ ಸೈಟ್ನವರೆಲ್ಲರೂ ಸೇರಿ ಆ ರೋಡ್ ಬಿಡಿಸ್ಕೊಂಡಿದ್ದೇವೆ 4.5 ಲಕ್ಷ ಕೊಟ್ಟು. ಈಗಲೂ ಅದು 4.5 ಲಕ್ಷ ಕೊಟ್ಟು ಬಿಡಿಸ್ಕೊಂಡ ಮೇಲೆ ಅದು ಮೋರಿ ಸರಿಯಾಗಿ ಮುಚ್ತೇನೆ, ನಾನು ಕಂಪ್ಲೇಂಟ್ ಕೊಡಬೇಕು ಅಂತ ಇದ್ದದ್ದು, ಮೋರಿ ಮುಚ್ತೇನೆ. 1.5 ಲಕ್ಷ ಅವನು ಖರ್ಚಾಗಿದೆ. ಈಗಲೂ ಮನೆ ತಾವಿದ್ದಾನೆ, ಬೇಕಾದ್ರೆ ಅವ್ರನ್ನ ತೋರಿಸ್ತೀನಿ ಬನ್ನಿ. ಇನ್ನು ಜವರೇಗೌಡರು ಹೆಸರು ಕೇಳ ಬರ್ತೈತೆ, ಅವರು ಕೆಲಸ ಮಾಡ್ತಾರೆ ಗೆದ್ದಿದ್ರು ಅವಾಗ ಏನಿಲ್ಲಿ ಒಂಥರ ಕಾಡ್ತಾರ ಇತ್ತು, ಹಾಗೇನೋ ಒಂದು ಸ್ವಲ್ಪ ಮಾಡಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಅವ್ರ ಬಗ್ಗೆ ಇಲ್ಲ, ನಾನು ಹೆಚ್ಚಿಗೆ ಇದು ಮಾತಾಡೋಕ್ಕೆ ಇದಿಲ್ಲ ಸರ್. ಅಣ್ಣ ನನಗೆ ಕುಮಾರ ಅಣ್ಣ ಮುಖ್ಯಮಂತ್ರಿ ಆದರೆ ರೈತರ ಸಾಲ ಮನ್ನಾ ಮಾಡಿರೋದು, ನಾವು ರೈತರು, ನಾವು ರೈತರು ಎನ್ನಿ ಒನ್ ಮಾಡಿರೋದು ಕುಮಾರಣ್ಣ. ಸಿದ್ದರಾಮಯ್ಯನ ಸರ್ಕಾರದಲ್ಲೂ ಮಾಡಿದ್ದು ಕುಮಾರಣ್ಣ ಮನ್ನಾ ಮಾಡಿದ್ದು, ಎಷ್ಟೋ 55,000 ಮನ್ನಾ ಮಾಡಿರು. ನಾವು ನೆಮ್ಮದಿಯಾಗಿದ್ದೀವಿ, ಕುಮಾರಣ್ಣ CM ಆಗ್ಬೇಕು ನನಗೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಜವರೇಗೌಡರು ಗೆಲ್ಲಿ, ಯಶವಂತಪುರ ವಿದ್ಯಾಸಂಭ ಅಲ್ವಾ ಕೇಳ್ತಾರದು, ಅವ್ರು ಗೆಲ್ಲಿ. ಅವರು ಸೋತರು, 3 ಸರಿ ಸೋತವ್ರು, 3 ಸರಿ ಸೋತಾರೆ. ಈ ಸರಿ ಏನೋ ಮತ ಕೊಡೋರು ನೋಡ್ಕೊಂಡು ಕೊಡ್ತಾರೆ. ನಾವಂತೂ ಕುಮಾರಣ್ಣ CM ಆದ್ರೆ ನಾವು ಚೆನ್ನಾಗಿರ್ತೀವಿ. ಯಾಕೆ ಕುಮಾರಸ್ವಾಮಿ ಯಾಕೆ ಸಿದ್ದರಾಮಯ್ಯ ಅವರವ್ರೆ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಣ್ಣ ಇಲ್ಲಿ ರೈತರಿಗೆ ನಾನು ಪಕ್ಷ ಯಾವ್ದು ಹೇಳಲ್ಲ, ಆದ್ರೆ ರೈತರಿಗೆ ಓಪನ್ ಆಗಿ ಮಾಡಿರೋದು ಕುಮಾರಣ್ಣ ಒಬ್ಬರೇ. ಎಷ್ಟು 60,000 30,000 ದೇವೇಗೌಡರು ಎಲ್ಲ ಮಾಡಿರೋದು ಅವರು. ನಾವು ಯಾವತ್ತು ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗ್ಬೇಕು. ಅಲ್ಲ BJP ಸರ್ಕಾರ ಹೇಳ್ತಾರೆ ನಾವು ಬಡವರು ಯಾವ್ದೇ ಕಾಣಕ್ಕೆ ಇಲ್ಲ ಅಣ್ಣ, ಏನು ಮಾಡಿಲ್ಲ, ಯಾವ್ದೇ ಕಾಣಕ್ಕೆ ಏನು ಮಾಡಿಲ್ಲ. ಇಲ್ಲಿ ಬೆಂಗಳೂರಲ್ಲಿ ಈಗ ಇನ್ಫ್ರಾಸ್ಟ್ರಕ್ಚರ್ ಇದು ಬೆಳಿಬೇಕು ಅಂದ್ರೆ ದೇವೇಗೌಡರು 96 ಅಲ್ಲಿ ಇದಾಗಲ್ಲ ಪ್ರಧಾನಿ. ಈಗ ಏನೇನು ರೋಡು ರೈಲ್ವೆ ಇವೆಲ್ಲ ಮಾಡಿದ್ದು ಕರ್ನಾಟಕಕ್ಕೆ ದೇವೇಗೌಡರು ಮಾಡಿದ್ದು. ನಾವು ಪಕ್ಷ ಅದು ಇದು ಪಕ್ಷ ಕೇಳಲ್ಲ ನಾವು, ಆದ್ರೆ ದೇವೇಗೌಡರು ಕರ್ನಾಟಕದಿಂದ ಒಬ್ಬ ಪ್ರಧಾನಿ ಆದ ಅಂದ್ರೆ ದೇವೇಗೌಡರು ಒಬ್ಬರೇ ಆಗಿದ್ದು. ಇವತ್ತು ಯಾವ PV ನರಸಿಂಹರಾಮ ಇದ್ರು, ಆ PV ನರಸಿಂಹರಾಮ ಏನಾರ ಸಾಯ್ದೆ ಇದ್ರೆ ದೇವೇಗೌಡರು ಇನ್ನೂ ಒಂದು 3 ವರ್ಷ ಪ್ರಧಾನಿ ಆಗಿರೋರು. ಆಮೇಲೆ ಸೀತಾರಾಮ್ ಕೇಸರಿ ಅಂತ ಬಂದರು, ಅವ್ರು ಕಿತ್ತಾಕಿದ್ರು. ಅಷ್ಟು ಬಿಟ್ರೆ ದೇವೇಗೌಡರು ಅವತ್ತ ರಾಜೀನಾಮೆ ಎಷ್ಟು ಬಂದರು. ಅಂಬರೀಷ್ ಅಣ್ಣ ಮಂಡ್ಯದಲ್ಲಿ ನಾವೇನು ಭೇದಭಾವ ಇಲ್ಲ, ಆಗ್ಲೂ ಮಿನಿಸ್ಟರ್ ಆಗಿದ್ರು. ಕಾವೇರಿ ನೀರಿದ್ದಕ್ಕೆ ಅಂಬರೀಷ್ ಅಣ್ಣ ರಾಜೀನಾಮೆನ ಕೊಟ್ಟು ಬಂದರು. ಕರ್ನಾಟಕದಲ್ಲಿ ಪಕ್ಷ ಏನು ಅಂದರೆ ಪ್ರಾದೇಶಿಕ ಪಕ್ಷ ಬರಬೇಕು. ಯಾಕೆ ಪ್ರಾದೇಶಿಕ ಪಕ್ಷ, ಈಗ ದೊಡ್ಡ ದೊಡ್ಡ ಪಕ್ಷಗಳಿದಾವೆ ಸರ್, ನಾವು ಸೆಂಟ್ರಲ್ ಅಲ್ಲಿ ಪವರ್ ಅಲ್ಲಿ ಇದೀವಿ, ಸ್ಟೇಟ್ ಅಲ್ಲಿ ನಮಗೆ ಪವರ್ ಬಂದ್ರೆ ನಾವು ಚೆನ್ನಾಗಿ ಅಣ್ಣ ಹೇಳ್ತೀನಿ ನಾನು. ಅವರು ಈಗ BJP ಕಾಂಗ್ರೆಸ್ ಹೈಕಮಾಂಡು ಅಲ್ವಾ, ಈಗ BJP ಹೈಕಮಾಂಡ್ ಇದೆ, JP ನಡ್ಡಾ ಇವರೆಲ್ಲ ಅವ್ರೆ ಅಲ್ವಾ, ಅವರೆಲ್ಲ ಬಂದು ಬೋಗಸ್ ಮಾಡಿ ಹೋಗೋದಷ್ಟೇ ನಮಗ್ ಕೊಡೋದು.
ತೆರಿಗೆ ಹಣನ ಕೊಡ್ತಾ ಇಲ್ಲ ಅವರು. 23 24 ಎಂ ಪಿ ಕೊಟ್ಟಿದ್ವಿ ನಾವು, ಗೊತ್ತಾಯ್ತಾ? ಎಂ ಪಿ ಏನ್ ಮಾಡ್ಯಾರ, ಎಂ ಪಿಗಳು ಏನ್ ಮಾಡ್ಯಾರ ಅಣ್ಣ? ಏನು ಮಾಡಿಲ್ಲ. ದೇವೇಗೌಡರು ಇಲ್ಲಿ ಪ್ರಾದೇಶಿಕ ಪಕ್ಷ ಬಂದ್ರೆ ಸೂಪರ್ ಆಗಿರುತ್ತೆ. ಯಾಕೆಂದ್ರೆ ಏನ್ ಗೊತ್ತ, ಪ್ರಾದೇಶಿಕ ಬಂದ್ರೆ ಅಲ್ಲಿಂದ ಕಿತ್ಕೊಂಡ್ಬರ್ಬೋದು ದುಡ್ಡ. ಅದೇ ಇವ್ರಿದ್ರೆ ನಮಗೆ ನಮ್ ನಾವು ಕಟ್ತಾ ಇದೀವಲ್ಲ ತೆರಿಗೆ, ಅದನ್ನೇ ಕೊಡಲ್ಲ ಮೋದಿ ಅವರು. ಹಾಗಾದ್ರೆ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು? ಕುಮಾರಣ್ಣ. ಈ ಒಂದು ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿ ಈ ಕ್ಷೇತ್ರದ ಜಯರಾಜಗೌಡರು ಸೋತವ್ರೆ, ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅದು ಏನು ಜನ ಏನು ತೀರ್ಮಾನ ಮಾಡ್ಬೇಕು ಅದು ಮಾಡ್ತಾರೆ, ಅದು ಎಲ್ಲರಿಗೂ ಗೊತ್ತು. ಹೆಂಗಾಗುತ್ತೆ ಹಂಗಾಗಲಿ. ಕಡೆದಾಗ 2023 ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಂಎಲ್ಎ ಯಾರು ಯಾರ್ಯಾರಿಗೌಡ್ರೆ ಆಗಲಿ ಅಂತ ನಮ್ಮ ಆಸೆ. ಮಾಡ್ತಾರೆ ಮಾಡ್ತಾರೆ ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ.